ನಮಸ್ಕಾರ. ನುಡಿಕಂಪು ಕಾರ್ಯಕ್ರಮಕ್ಕೆ ಸ್ವಾಗತ. ಜಗದ ಜೀವರ ಕರ್ಮ ಬೀಜಾಳಿಗಳ ಭೈತ್ರವ ತನ್ನ ಬಾಲಕ್ಕೆ ಬಿಗಿದು ನೀರಲಿ ನುಸುಳಿದನು ಮತ್ಸ್ಯಾವತಾರದಲ್ಲಿ. ಜಗದ ಜೀವರ ಕರ್ಮ ಬೀಜಾಳಿಗಳ ಭೈತ್ರವ ತನ್ನ ಬಾಲಕ್ಕೆ ಬಿಗಿದು ನೀರಲಿ ನುಸುಳಿದನು ಮತ್ಸ್ಯಾವತಾರದಲ್ಲಿ. ಬಗೆಯಲ ಹರಿತನೆ ಬಗೆಯಲ ಹರಿತನೆ ದೃಗ್ಯುಗಕ್ಕೆ ಗೋಚರನಾದನು ದೃಗ್ಯುಗಕ್ಕೆ ಗೋಚರನಾದನು ಅರಸುವ ನಿಗಮವೀತನ ಹೆಜ್ಜೆಗಾಣವು ರಾಯ ಕೇಳೆಂದ. ಅರಸುವ ನಿಗಮವೀತನ ಹೆಜ್ಜೆಗಾಣವು ರಾಯ ಕೇಳೆಂದ. ಪರಮಾತ್ಮನ ಆ ಅಲೌಕಿಕ ಮಹಾತ್ಮ್ಯ ಪ್ರಳಯದಲ್ಲಿ ಹೇಗೆ ವ್ಯಾಪಿಸ್ತಾ ಇದೆ ಅನ್ನೋದನ್ನು ಕವಿ ಮಾರ್ಕಂಡೇಯನ ಮೂಲಕ ಹೇಳಿಸ್ತಾನೆ. ಜಗದ ಜೀವರ ಕರ್ಮ ಬೀಜಾಳಿಗಳ ಭೈತ್ರವ ತನ್ನ ಬಾಲಕ್ಕೆ ಬಿಗಿದು, ಅಂದರೆ ಮಹಾಮತ್ಸ್ಯ ರೂಪಿಯಾಗಿ ಆ ಪ್ರಳಯ ಜಲಧಿಯಲ್ಲಿ ಅವನು ಓಡಾಡ್ತಾ ಇದ್ದಾನೆ. ಆ ಮಹಾಮತ್ಸ್ಯದ ಹಣೆಯ ಮೇಲೆ ಬೆಳೆದಂಥ ಒಂದು ಕೊಂಬಿಗೆ ವಾಸುಕಿ ಸರ್ಪದ ಮೂಲಕ ಕಟ್ಟಲ್ಪಟ್ಟ ಒಂದು ದೊಡ್ಡ ಹಡಗು. ಭೈತ್ರ ಅಂದರೆ ಸಂಸ್ಕೃತದಲ್ಲಿ ಹಡಗು ಅಂತ ಅರ್ಥ. ಕುಮಾರವ್ಯಾಸ ಇಂಥ ಅಪರೂಪವಾದಂಥ ಸಂಸ್ಕೃತ ಶಬ್ದಗಳನ್ನು ಎಷ್ಟನ್ನೋ ಬಳಸ್ತಾನೆ. ಆ ಜೀವಗಳ ಜಾಲದ ಕರ್ಮ ಬೀಜಾಳಿಗಳ ಎಲ್ಲ ಭೈತ್ರವನ್ನು ಹಡಗನ್ನು ಅವನು ಕಟ್ಟಿಕೊಂಡ ಅಂತ. ಇದು ಮನುನೌಕಾ ಪ್ರಸಂಗ. ಬೈಬಲ್ನಲ್ಲಿ ಕೂಡ ನೋ ಸಾರ್ಕ್ ಅಂತ ನೋವಾ ಅನ್ನುವಂಥ ಒಬ್ಬ ಪೂರ್ವದ ಬೈಬಲ್ನ ಅಂದರೆ ಓಲ್ಡ್ ಟೆಸ್ಟ್ಮೆಂಟ್ ಅಂತಂತೀವಲ್ಲ, ಹಳೆಯ ಒಡಂಬಡಿಕೆಯಲ್ಲಿ ಬರ್ತಕ್ಕಂಥ ವ್ಯಕ್ತಿ, ಆತನ ನೌಕೆ ಅಂತ ಪ್ರಸಿದ್ಧಿ ಉಂಟು. ಇಲ್ಲಿಂದಲೇ ಎಲ್ಲ ಕಡೆಗಳಿಗೂ ಕಥೆ ಹೋಗಿರುವಂಥದ್ದು ಅಂತ ಗೊತ್ತಾಗುತ್ತದೆ. ವೇದದಲ್ಲಿಯೇ ಕಂಡುಬರುವಂಥದ್ದು, ಬೈಬಲ್ಗಿಂತ ತುಂಬ ತುಂಬ ಪ್ರಾಚೀನವಾದಂತಹ ಶತಪಥ ಬ್ರಾಹ್ಮಣದಲ್ಲಿ ಕೃಷ್ಣಯಜುರ್ವೇದ ಶುಕ್ಲಯಜುರ್ವೇದಗಳಲ್ಲಿಯೇ ಈ ಮನುನೌಕಾ ಕಥೆ ಬರುತ್ತದೆ. ಆ ನೌಕೆ ಅದರೊಳಗೆ ಮನು, ಎಲ್ಲ ಸಪ್ತರ್ಷಿಗಳು ಮತ್ತು ಎಲ್ಲ ಜೀವರಾಶಿ, ಸಸ್ಯ ಪ್ರಾಣಿ ಪಕ್ಷಿ ಮೊದಲಾದ ಸಮಸ್ತ ವರ್ಗದ ಜೋಡಿಗಳು ಅವೆಲ್ಲವೂ ಕೂಡ ಇತ್ತು. ಅಂಥ ಒಂದು ಹಡಗನ್ನು ತನ್ನ ಬಾಲಕ್ಕೆ ಬಿಗಿದು ಪ್ರಳಯ ಜಲಧಿಯಲ್ಲಿ ನುಸುಳಿದನು ಮತ್ಸ್ಯಾವತಾರದಲ್ಲಿ. ಮತ್ಸ್ಯ ಪುರಾಣ ಹೀಗೆಯೇ ಆರಂಭವಾಗುವುದು. ವಿಸ್ತಾರವಾಗಿ ಇದೇ ವಿವರ ಬರ್ತದೆ. ಬಗೆಯಲು ಆ ಹರಿ ಈತನೇ, ಆ ಮತ್ಸ್ಯಾವತಾರಿಯಾದವನು ಈಗ ಕೃಷ್ಣಾವತಾರಿಯಾಗಿದ್ದಾನಪ್ಪ. ದೃಗ್ಯುಗಕ್ಕೆ ನಮ್ಮೆರಡು ಕಣ್ಣುಗಳಿಗೆ ಗೋಚರನಾದನು. ಇವನನ್ನು ಅರಸ್ತಕ್ಕಂಥ ನಿಗಮಗಳು, ವೇದಗಳು ಇವನ ಹೆಜ್ಜೆಯನ್ನು ಕಾಣುವುದಿಲ್ಲ. ಮೀನಿನ ಹೆಜ್ಜೆ ಕಾಣಿಸುವಂಥದ್ದಲ್ಲ ಅನ್ನುವ ಚಮತ್ಕಾರ ಬೇರೆ ಇದೆ. ನೀರಿನಲ್ಲಿ ಮೀನು ಎಷ್ಟು ಓಡಾಡಿದ್ರೂ ಅದು ಹೆಜ್ಜೆ ಕಾಣಲ್ಲ, ಹಾಗೆ ಪರಮಾತ್ಮ ಅಗೋಚರನಾಗಿರ್ತಾನೆ. ಮತ್ತೆ ಮತ್ತೆ ಕವಿ ಹೇಳ್ತಾನೆ, ಕಾಣರು ನಖದ ಕೊನೆಗಳನ್ನು ಅಂತಂತಾರಲ್ಲ, ಅದನ್ನು ಇವನು ಹೀಗೆ ಹೇಳ್ತಾ ಇದ್ದಾನೆ. ಇದನ್ನು ಕೇಳಪ್ಪ, ಅವನ ಮಹಾತ್ಮ್ಯ ಎಂಥದ್ದು ಅಂತ ಹೀಗೆ ದಶಮುಖಾರಿಯ ಒಂದು ಲೀಲಾ ವಿಲಾಸವನ್ನು ನಾವೀಗ ಮುಖಾರಿ ರಾಗದಲ್ಲಿ ಕೇಳಿದ್ವಿ. ಇನ್ನು ಮುಂದಿನ ಪದ್ಯದ ಕಡೆಗೆ ಹೋಗೋಣ. ಮರಳಿ ಹೂಡಿದನಿವನು ಜಗದ್ವಿಸ್ತರಣವನು ಮರಳಿ ಹೂಡಿದನಿವನು ಜಗದ್ವಿಸ್ತರಣವನು ಮಾಯಾ ಮಹೋದಧಿ ಹೊರೆದನು ಉನ್ನತ ಸತ್ವನಲಿ ಮಾಯಾ ಮಹೋದಧಿ ಹೊರೆದನು ಉನ್ನತ ಸತ್ವವಲಿ ಮೇಲಾದ ಲೋಚನದ ಉರಿಯಲದುವನು ಮೇಲಾದ ಲೋಚನದ ಉರಿಯಲದುವನು ಇದನು ಲೀಲಾಚರಿತವಿದು ಕೃಷ್ಣಂಗ ಇದನು ಲೀಲಾಚರಿತವಿದು ಕೃಷ್ಣಂಗ ನಿನ್ನಯ ಸಿರಿಯೇ ಸಿರಿ
ಬಡತನವೇ ಬಡತನವೋ ಎಂದನ ಮುನಿಪಾ ನಿನ್ನಯ ಸಿರಿಯೇ ಸಿರಿ ಬಡತನವೇ ಬಡತನವೋ ಎಂದನ ಮುನಿಪಾ ಈಗ ಕವಿ ಅತ್ಯದ್ಭುತವಾಗಿ ಆ ಮಹಾನುಭಾವನ ಲೀಲಾ ವಿನೋದ ನಿಮ್ಮ ಪಾಲಿಗಾದಂಥ ವರ ಅಂತ ಧರ್ಮರಾಜನಿಗೆ ಮಾರ್ಕಂಡೇಯನ ಮೂಲಕ ತಿಳಿಸ್ತಾನೆ. ಮರಳಿ ಹೂಡಿದ ನಿವನು ಜಗದ್ವಿಸ್ತರಣವನು, ಆ ಪ್ರಳಯ ಸಾಗರದ ಮೇಲೆ ತೇಲಿ ಬಂದು ಮತ್ತೆ ಎಲ್ಲ ಜಗತ್ತನ್ನು ಆವಿಷ್ಕಾರ ಮಾಡಿದ, ಜಗತ್ ಸೃಷ್ಟಿ ಇತ್ಯಾದಿ ಲೀಲೆಯನ್ನು ಮಾಡ್ತಾ ಇದ್ದಾನೆ. ಇವನು ಮಾಯಾ ಮಹೋದಧಿ, ಮಾಯಾ ಸಾಗರ, ಈ ಪ್ರಳಯ ಸಾಗರದ ಮೇಲೆ ಮಾಯಾ ಸಾಗರದ ವಿಲಾಸ. ಇವನು ಮೇಲಾದ ಲೋಚನದ ಉರಿಯಲ್ಲಿ ಅದ್ದುವನಿದನು, ಕಡೆಗೆ ತನ್ನ ಬಾಳ ನಯನದಿಂದ ಹಣೆಗಣ್ಣಿನಿಂದ ಈ ಜಗತ್ತನ್ನೆಲ್ಲ ಉರಿಯಲ್ಲಿ ಅದ್ದಿಬಿಡ್ತಾನೆ ಅಂತ. ಅಂದರೆ ಬೆಂಕಿಯ ಮಳೆಯಲ್ಲಿ, ಬೆಂಕಿಯ ಸಾಗರದಲ್ಲಿ ಜಗತ್ತನ್ನು ಮುಳುಗಿಸ್ತಾನೆ. ಇಲ್ಲಿ ನೋಡಿ, ಹಣೆಗಣ್ಣು ಶಿವನದು, ಆದರೆ ಅದು ವಿಷ್ಣುವಿಗೆ ಹೇಳ್ತಾ ಇದ್ದಾನೆ. ಕಾರಣ, ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ, ಶಿವಸ್ಯ ಹೃದಯ ವಿಷ್ಣು, ವಿಷ್ಣುವಸ್ತು ಹೃದಯ ಶಿವ ಅಂತ ಶಿವಕೇಶವ ಭೇದ ಅನ್ನುವಂಥದ್ದು ಇಲ್ಲ ಅಂತ ಮತ್ತೆ ಮತ್ತೆ ತೋರಿಸ್ತಾನೆ. ಈ ಅದ್ವೈತ ಭಾವನೆ ಬರದೇ ಇದ್ದರೆ ಯಾವ ದೊಡ್ಡ ಕವಿಯೂ ದೊಡ್ಡ ಸೃಷ್ಟಿಯನ್ನು ಮಾಡಲಾರ. ಅದು ಕಾಳಿದಾಸ ಇರ್ಬೋದು, ಭಾಸ ಇರ್ಬೋದು, ಭವಭೂತಿ ಇರ್ಬೋದು, ಅದ್ವೈತಿಕ ಭಾವ ಬೇಕು. ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಂತ ವಸುದೈವ ಕುಟುಂಬಕಂ ಅಂತ ಇವನಾರವ 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 ಎನ್ನಿಸದಿರಯ್ಯ, ಇವನಮ್ಮವ 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 ಎನಿಸಯ್ಯ ಅಂತ ಬಸವಣ್ಣನವರು ಹೇಳಿದಾರಲ್ಲ, ಹಾಗೆ ಎಲ್ಲವನ್ನೂ ತನ್ನದಿಂದ ಭಾವನೆ ಮಾಡಿಕೊಂಡಾಗ ಆತ್ಮವಿಸ್ತರಣೆಯಿಂದ ಸಾಧ್ಯ. ಅದು ಕುಮಾರವ್ಯಾಸನದು. ಹೀಗೆ ನಿನ್ನಯ ಕೃಷ್ಣನ ಆತ್ಮೀಯತೆ ಇರುವ ನಿನ್ನಯ ಸಿರಿಯೇ ಸಿರಿ ಧರ್ಮರಾಜ, ನಿನ್ನಯ ಬಡತನವೇ ಬಡತನ, ಇವನಿದ್ದ ಮೇಲೆ ನಿನಗೆ ಸಿರಿ, ಇವನಿಲ್ಲ ಅಂತಂದಾಗ ಬಡತನ, ಇದು ಲಕ್ಷಣವಪ್ಪ ಅಂತ ಹೇಳ್ತಾನೆ. ಹೀಗೆ ಪರಮಾತ್ಮನ ಲೋಕ ಸಂಮೋಹನ ಮೂರ್ತಿಯ ಕೀರ್ತಿಯನ್ನು ಮೋಹನ ರಾಗದಲ್ಲಿ ಕೇಳಿದ್ವಿ. ತುಂಬ ಸೊಗಸಾದ ರಾಗದ ವಿಸ್ತಾರ ವಿವರ ಮೇಲಿಂದ ಕೆಳಕ್ಕೆ ಒಂದು ವಿಶ್ವ ಪ್ರಪಂಚದ ರೂಪವಾಗಿ ಬಂತು.